ಇನ್ನು ಪೊಲೀಸರ ಸಹಾಯದಿಂದಲೇ ಸ್ಯಾಂಟ್ರೋ ರವಿ ಏನಾದರೂ ಪರಾರಿಯಾಗಿದ್ನ ಇದೆಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ 11 ದಿವಸ 11 ದಿವಸ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಯಾರ ಕೈಗೂ ಸಿಕ್ಕಿರಲಿಲ್ಲ ತನಿಖಾ ತಂಡ 12 ತನಿಖಾ ತಂಡ ಸ್ಯಾಂಟ್ರೋ ರವಿ ಬೆನ್ನ ಹಿಂದೆ ಬಿದ್ದಿತ್ತು ಸ್ಯಾಂಟ್ರೋ ರವಿಯಿಂದ ಒಳಿತನ್ನ ಕಂಡಿದ್ದಂತ ಅಧಿಕಾರಿ ಇದನಲ್ಲ ಆತ ಏನಾದರೂ ದುಡ್ಡು ಕೊಟ್ಟು ಇಂತಿಂತ ನಿಂತಿದ್ದನ್ನ ಮಾಡಿದ್ರೆ ನಿನ್ನನ್ನ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಕಳಿಸ್ಕೊಟ್ಟಿದ್ನ ಪರಾರಿ ಆಗೋದಕ್ಕೆ ಪೊಲೀಸರಿಂದಲೇ ಹಣ ಪಡೆದಿದ್ದ ರವಿ ಅನ್ನುವಂತ ವಿಚಾರ ಇದೆ ಖರ್ಚು ವೆಚ್ಚಕ್ಕೆ ಕಾಸು ಹೊಂದಿಸಿಕೊಂಡಿದ್ದಂತ ಸ್ಯಾಂಟ್ರೋ ರವಿ ನೆಟ್ ಬ್ಯಾಂಕ್ ಎಟಿಎಂ ಯಾವುದನ್ನು ಕೂಡ ಬಳಸ್ತಾ ಇರಲಿಲ್ಲ ಒಂದೊಮ್ಮೆ ಏನಾದರೂ ಎಟಿಎಂ ನೆಟ್ ಬ್ಯಾಂಕ್ ಬಳಸಿಬಿಟ್ರೆ ಎಲ್ಲಿದಾನೆ ಏನು ಎತ್ತ ಅಂತ ಹೇಳಿ ಲೊಕೇಶನ್ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರವೇ ಕ್ಯಾಶ್ ತಗೊಂಡು ಹೋಗಿದ್ದ 5 ಲಕ್ಷ ರೂಪಾಯಿ ಊರ್ ಬಿಡೋದಕ್ಕೂ ಮುಂಚೆ 5 ಲಕ್ಷ ರೂಪಾಯಿ ಹಣ ಪಡೆದಿದ್ದಂತ ಸ್ಯಾಂಟ್ರೋ ರವಿ ನೆಟ್ ಬ್ಯಾಂಕ್ ಎಟಿಎಂ ಬಳಸಿದ್ರೆ ಸುಳಿವು ಸಿಗೋ ಸಾಧ್ಯತೆ ಇದೆ ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ಕ್ಯಾಶ್ ತಗೊಂಡು ಹೋಗಿದ್ದಂತ ಸ್ಯಾಂಟ್ರೋ ರವಿ ಒಬ್ಬ ಪೊಲೀಸ್ ಅಧಿಕಾರಿ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಯಾವ ಅಧಿಕಾರಿ ಏನು ಎತ್ತ ಅಂತ ಹೇಳಿ ತನಿಖೆ ಸಂದರ್ಭದಲ್ಲಿ ಹೊರಬರುತ್ತೆ ಆ ಅಧಿಕಾರಿ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಸ್ಯಾಂಟ್ರೋ ರವಿಯನ್ನ ಕಳಿಸ್ಕೊಟ್ಟಿದ್ದಾರೆ ಪೊಲೀಸರು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಷ್ಟರ ಮಟ್ಟಿಗೆ ಚಳ್ಳೆಹಣ್ಣು ತಿನ್ನಿಸಬಹುದು ಅಂತ ಹೇಳಿ ಟ್ರೈನ್ ಅಪ್ ಮಾಡಿ ಕಳಿಸಿದ್ದಾರೆ ಅನ್ನುವಂತ ಆರೋಪ ಇದೆ ಯಾಕೆ ಅಂತ ಹೇಳಿದ್ರೆ 11 ದಿವಸ ಪೊಲೀಸರ ಕೈಗೆ ಸಿಗದೇನೆ ತಪ್ಪಿಸಿಕೊಳ್ಳೋದು ಅದು ಕೂಡ ಇಂತದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದಂತ ಸಂದರ್ಭದಲ್ಲಿ ಪೊಲೀಸರು ತಂಡಗಳನ್ನು ಕಟ್ಟಿದ್ರು 12 ತಂಡ ಕಟ್ಟಿ ಈ ಸ್ಯಾಂಟ್ರೋ ರವಿ ಬೆನ್ನ ಬೀಳಬೇಕು ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ಆಯ್ತಾ ಸಿಕ್ಕಿರಲಿಲ್ಲ